ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಹಲವು ಧರ್ಮಗಳಲ್ಲಿ ಹಲವು ರೀತಿಯ ಆಚರಣೆಗಳಿದೆ. ಆ ಧಾರ್ಮಿಕ ಆಚರಣೆಗಳಲ್ಲಿ ಅಂತ್ಯ ಸಂಸ್ಕಾರದ ಆಚರಣೆಯೂ ಒಂದು. ಕೆಲವರಲ್ಲಿ ಶವವನ್ನ ಸುಟ್ಟರೆ ಇನ್ನು ಕೆಲವರಲ್ಲಿ ಶವವನ್ನ ಹೂಳುತ್ತಾರೆ. ಅಂತ್ಯ ಹಿಂದೂ ಧರ್ಮದಲ್ಲಿ ಶವವನ್ನ ಕೊಂಡೊಯ್ಯಬೇಕಾದರೆ ಅದಕ್ಕೆ ಹಲವು ವಸ್ತುಗಳನ್ನ ಎಸೆಯಲಾಗುತ್ತೆ. ಅದನ್ನೆಲ್ಲ ಎಸೆಯುವುದು ಯಾಕೆ, ಇದರ ಹಿಂದಿರುವ ಧಾರ್ಮಿಕ ಕಾರಣಗಳೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೆಲವರು ಶವ ಒಯ್ಯುವಾಗ ಕಮಲದ ಬೀಜ ಅಂದರೆ ಮಖಾನ, ನಾಣ್ಯ ಮತ್ತು ಹೂವನ್ನ ಎಸೆಯುತ್ತಾರೆ. ಇನ್ನು ಸಾಮಾನ್ಯವಾಗಿ ಶವ ಹೋಗುವಾಗ ನಮಸ್ಕಾರ ಮಾಡಲಾಗುತ್ತೆ. ಕಮಲದ ಬೀಜ ಆಕಾರದಲ್ಲಿ ದೊಡ್ಡದಾಗಿರುತ್ತದೆ, ಆದರೆ ಅದನ್ನು ಮುಟ್ಟಿದಾಗ ಅದರಲ್ಲಿ ಯಾವ ಶಕ್ತಿಯೂ ಇರುವುದಿಲ್ಲ, ಅಷ್ಟು ಹಗುರವಾಗಿರುತ್ತದೆ. ಹಾಗೆಯೇ ಮನುಷ್ಯ ಕೂಡ, ಅವನಲ್ಲಿ ಅಂಥ ಉತ್ತಮ ಗುಣವೇನು ಇಲ್ಲದಿದ್ದರೂ ಅಹಂಕಾರ ಮಾತ್ರ ಹೆಚ್ಚಾಗಿರುತ್ತದೆ. ಆ ಅಹಂಕಾರದ ನಾಶವಾಗಲೆಂದೇ ಕಮಲದ ಬೀಜವನ್ನು ಶವಕ್ಕೆ ಹಾಕಲಾಗುತ್ತೆ. ರಾಮಾಯಣದಲ್ಲಿ ರಾವಣನ ಅಹಂಕಾರ ಮುರಿಯಲು ಅವನ ಮೃತ್ಯುವಾದಾಗ ಇದನ್ನು ಎಸೆಯಲಾಗಿತ್ತು. ಇನ್ನು ಎರಡನೆಯದಾಗಿ ನಾಣ್ಯ. ಶಿವಲಿಂಗಕ್ಕೆ ಹಾಲು ಮತ್ತು ಮಸೀದಿಯಲ್ಲಿ ಚಾದರವನ್ನು ನಾವು ಹೇಗೆ ಭಕ್ತಿಯಿಂದ ಅರ್ಪಿಸುತ್ತೇವೋ ಅಂತೆಯೇ ನಾಣ್ಯವನ್ನು ಕೂಡ ಭಕ್ತಿಯಿಂದ ಶವಕ್ಕೆ ಎಸೆಯುತ್ತಾರೆ ಅಷ್ಟೇ. ಇನ್ನು ಶವ ಶಿವನ ಸಮನಾಗಿರುವ ಕಾರಣಕ್ಕಾಗಿ ಹೂವನ್ನು ಎಸೆಯಲಾಗುತ್ತೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.